ಸ್ನೇಹಿತರೆ ತುಂಬ ಜನ ಅಭ್ಯರ್ಥಿಗಳು ಕನಸು ನೋಡಿ ಕುಂತಿದ್ದಾರೆ ನಾನು ಕೂಡ ಒಂದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಲ್ಲಿನ ಹುದ್ದೆಯನ್ನು ಪಡೆದುಕೊಳ್ಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ಈಗ ತಾನೇ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸದಾಗಿ ಅಧಿಸೂಚನೆ ನಡೆಸಿ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಎಲ್ಲರೂ ಅರ್ಜಿ ಸಲ್ಲಿಸಿ ಅಂದರೆ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ನಮಗೆ ಗುಡ್ ನ್ಯೂಸ್ ಏನಂದರೆ ಮೊದಲದಾಗಿ ಒ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ವಹಿಸಿರುವಂತೂ ಕೂಡ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಅವನು ವೀಕ್ಷಕರೇ ಅದೆಷ್ಟು ಸಡಿಲಿಕ್ಕೆ ಇರತ್ತೆ ಏನು ಅಂತ ಅಂತೇಳಿದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಇದಕ್ಕೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಡೈರೆಕ್ಟಾಗಿ ನಿಮಗೆ ಸಂದರ್ಶನ ಮುಖಾಂತರಗೆ ನೇರವಾಗಿ ದಾಖಲಾತಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಹಿಡಿಯೋದ ಮುಂದಗಡೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಜಸ್ಟ್ ನೀವು ಹತ್ತನೇ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಮತ್ತು ಸೆಕೆಂಡ್ ಪೊಸಿ ಸಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಮತ್ತು ಐ ಟಿ ಐ ಪಾಸ್ ಆದರೂ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಮತ್ತು ಯಾವುದೋ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇಲ್ಲಿ ಖಾಲಿರೋ ಒಟ್ಟು ಪೋಸ್ಟು ಸುಮಾರು ಒಂದು ಸಾವಿರದ ಆರ್ನೂರಕ್ಕಿಂತ ಅಧಿಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆಯೇ ಉಡಿಯೋದ ಮುಂದುಗಡೆ ಸಂಪೂರ್ಣ ತಿಳಿಸಿಕೊಟ್ಟಿರ್ತೇವೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆಯನ್ನು ಎಷ್ಟು ಇರುತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಣತನಕ ನೋಡಿ ಮತ್ತು ಇನ್ನೂವರೆಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡಿ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ಆಗಿರತ್ತೆ ಇಲ್ಲಿ ಹೊಸದಾಗಿ ಅರ್ಜಿ ಬಿಟ್ಟಂಥ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹೊಸದಾಗಿ ಅಧಿಸೂಚನೆ ಆಗಿರತ್ತೆ ಈ ಒಂದು ಇಲಾಖೆಯಿಂದ ಕೊಟ್ಟಂಥ ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೇವೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅದರಲ್ಲಿ ತುಂಬ ಜನ ಕಮೆಂಟ್ ಬಾಕ್ಸ್ಲಿ ಕಮೆಂಟೇ ಮಾಡಿದರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ಸ್ನೇಹಿತರೆ ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೀವಿ ಲಿಂಕ್ ತೊಳಗಡೆ ಡಿಸ್ಕ್ರಪ್ಸನ್ ಭಾಷಣಲ್ಲಿರತ್ತೆ ಅಥವಾ ಅಬೋ ಸೆಕ್ಷನ್ನಲ್ಲಿ ಇರತ್ತೆ ನೀವು ಜಾಯ್ನ್ ಮಾಡಿಕೊಂಡು ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಇನ್ನು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಿನಾಂಕಗಳು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಅಂತ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಇದು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ಕಾಣಿಸ್ತಾ ಇದು ಆರ್ ಆರ್ ಸಿ ರೈಲ್ವೆ ಇಲಾಖೆಯಿಂದ ಇರೋದರಿಂದ ಈ ಒಂದು ವೆಬ್ಸೈಟಿಗೆ ಬಿಟ್ಟಿಟ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಆದಷ್ಟು ಈ ಒಂದು ವೆಬ್ಸೈಟ್ ಇಲ್ಲೇ ನೋಟ್ ಮಾಡಿಕೊಳ್ಳೋ ಅಥವಾ ಕೃಷಿಯರು ಕೂಡ ತೆಗೆದುಕೋಬೋದು ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ಇನ್ನು ವಯಸ್ಸಿನ ಮಿತಿಗೆ ಬರೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೇ ಒಂದು ಸರ್ಕಾರಿ ಹುದ್ದೆ ಆಗ್ಬೋದು ಅಥವಾ ಪ್ರೈಟ್ ಒಂದು ಇಲಾಖೆ ಆಗ್ಬೋದು ಆದರೆ ಈ ಒಂದು ರೈಲ್ವೆ ಇಲಾಖೆ ವತಿಯಿಂದ ಕನಿಷ್ಠ ನಿಮಗೆ ಹದಿನೈದು ವರ್ಷದ ತನಕ ಕೊಟ್ಟಿದ್ದಾರೆ ನೀವು ಹದಿನೈದು ವರ್ಷ ಮುಗಿದವರು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಅದು ಮಹಿಳಾ ಅಭ್ಯರ್ಥಿ ಆಗ್ಬೋದು ಅಥವಾ ಪುರುಷ ಅಭ್ಯರ್ಥಿ ಆಗ್ಬೋದು ಕನಿಷ್ಠಗೆ ಹದಿನೈದು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಿ ಇನ್ನು ಗರಿಷ್ಠ ವಹಿಕೆ ನಿಮಗೆ ಇಪ್ಪತ್ನಾಲ್ಕು ವರ್ಷದ ತನಕ ಆಗಿರಬೇಕು ಇಪ್ಪತ್ನಾಲ್ಕು ವರ್ಷ ಚಾಲ್ತಿದ್ರು ಕೂಡ ಅರ್ಜಿ ಸಲ್ಲಿಸಿ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲಾಗೋದಿಲ್ಲ ನೀವೇನಾದರೂ ಇಪ್ಪತ್ತೈದು ವರ್ಷ ಆದರೆ ನೀವು ಅರ್ಜಿ ಸಲ್ಲಿಸಲಾಗೋದಿಲ್ಲ ಆದರೆ ಇಲ್ಲಿ ವಯಸ್ಸಿನ ವರ್ಗಕ್ಕೆ ಸಂಬಂಧಪಟ್ಟಂತೆ ಸಡಿಲಿಕ್ಕೆ ಇರೋದ್ರಿಂದ ಅರ್ಜಿ ಸಲ್ಲಿಸಲು ಅನುಕೂಲ ಆಗತ್ತೆ ಹೌದು ವೀಕ್ಷಕರೇ ಅದೆಷ್ಟೆಷ್ಟು ಸಡಿಲಿಕ್ಕೆ ಇರತ್ತೆ ಅಂತ ಮುಂದ್ಗಡೆ ತಿಳಿಸ್ಕೊಡ್ತೇವೆ ಇದೊಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಮಾಡಿದ್ದಾರೆ ಅಂದರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಡಿಲಿಕ್ಕೆ ಕೊಟ್ಟು ತುಂಬ ಜನ ಅಭ್ಯರ್ಥಿದು ಇಪ್ಪತ್ನಾಲ್ಕು ವರ್ಷದ ತನಕ ಇರೋದಿಲ್ಲ ಒಬ್ಬೊಬ್ಬರ ಅಭ್ಯರ್ಥಿದು ಇಪ್ಪತ್ತೇಳು ವರ್ಷ ವಯಸ್ಸಿನ ಮಿತಿ ಇರತ್ತೆ ಅವರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಅದು ಯಾರು ಏನು ಎಂತ ಅಂತ ಮುಂದುಗಡೆ ತಿಳಿಸ್ಕೊಡ್ತೇವೆ ಅದಕ್ಕಿಂತ ಮೊದಲು ಇಲ್ಲಿ ನೋಡಿ ಸ್ನೇಹಿತರೆ ವಯಸ್ಸಿನ ಮಿತಿ ಬಗ್ಗೆ ಆದಮೇಲೆ ಸರಿಲಿಕ್ಕೆ ತಿಳಿಸ್ಕೊಡ್ತವೆ ಇಲ್ಲಿ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಂತೆ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಇದೊಂದು ಅನೌನ್ಸ್ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಇನ್ನು ಎಷ್ಟೆಷ್ಟು ಸರಿಲಿಕ್ಕೆ ಇದೆ ಅಂತ ತಿಳಿಸ್ಕೊಡ್ತವೆ ಇಲ್ಲಿ ಮೊದಲೇದಾಗಿ ಎಸ್ ಸಿ ಎಷ್ಟೇ ಅಭ್ಯರ್ಥಿಗೆ ಇಲ್ಲಿ ಐದು ವರ್ಷದ ತನಕ ಸರಿಲಿಕ್ಕೆ ಅದೇ ಒಂದು ಒ ಬಿ ಸಿ ಅಭ್ಯರ್ಥಿ ನಿಮಗೆ ಮೂರು ವರ್ಷದ ತನಕ ಸರಿಲಿಕ್ಕೆ ಒಬ್ಬಿಸದಲ್ಲಿ ಟು ಎ ಮತ್ತು ಬಿ ಹಾಗೂ ತಿರು ಮತ್ತು ಬಿ ಸ್ಥಿರದ ವರ್ಗದವರು ಬರ್ತಾರಲ್ಲ ನಿಮೂ ಕೂಡ ಮೂರು ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ ನೀವನಾದರೂ ಒಂದು ಅಂಗವಿಕಲತೆ ಒಳಗಾದರೆ ನಿಮಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹತ್ತು ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲಿ ಹತ್ತು ವರ್ಷದ ತನಕ ಸರಿಲಿಕ್ಕೆ ಇರೋತ್ತೆ ಈ ಸಡಿಲಿಕ್ಕೆ ಯಾವ ರೀತಿಗಿರುತ್ತೆ ಅಂತ ತುಂಬ ಜನ ಕೇಳ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕನಿಷ್ಠಗೆ ಒಂದು ಹದಿನೈದು ವರ್ಷ ಅನುವಾಗುತ್ತೆ ಇದು ಒಂದು ಸರಿಯಾದ ಒಂದು ವಯಸ್ಸಿನ ಮಿತಿ ಅದೇ ಒಂದು ಇಪ್ಪತ್ನಾಲ್ಕು ವರ್ಷ ಕೊಟ್ಟಿದ್ದಾರೆ ಅದು ಗರಿಷ್ಠ ವಯಸ್ಸು ಇಷ್ಟೇ ಇದ್ದರೆ ನೀವು ಅರ್ಜಿ ಸಲ್ಲಿಸಬೇಕಂತ ಅನೌನ್ಸ್ ಮಾಡಿದ್ದಾರೆ ಆದರೆ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಇದಕ್ಕಿಂತ ಹೆಚ್ಚಿದ್ದರೂ ಕೂಡ ಅರ್ಜಿ ಸಲ್ಲಿಸಬೇಕು ಅದು ಯಾವ ರೀತಿಗಂತ ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿ ಇಪ್ಪತ್ನಾಲ್ಕು ವರ್ಷ ಇದು ಒ ಬಿ ಸಿ ಅಭ್ಯರ್ಥಿಗೂ ಅಷ್ಟೇ ಮತ್ತು ಎಸ್ ಸಿ ಎಸ್ ಟಿ ಅಷ್ಟೇ ಆಗಿರತ್ತೆ ಅದರಲ್ಲಿ ಆದರೆ ಇಲ್ಲಿ ಸಡಿಲಿಕ್ಕೆ ನೋಡಿ ಇಪ್ಪತ್ನಾಲ್ಕು ವರ್ಷ ಒಂದು ಎಸ್ ಎಷ್ಟಿ ಅಭ್ಯರ್ಥಿಗೆ ಅನುವಾಗುತ್ತೆ ಅದೇ ಒಂದು ಐದು ವರ್ಷದ ತನಕ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಐದು ವರ್ಷ ಇದೆಯಲ್ಲ ಇದನ್ನು ಪ್ಲಸ್ ಮಾಡ್ಕೊಳ್ಳಿ ಎಷ್ಟಾಯಿತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಈ ಒಂದು ಇಪ್ಪತ್ತ್ನಾಲ್ಕದಲ್ಲಿ ಐದು ಶಿಕ್ಷಿಸಿದಾಗ ಎಷ್ಟಾಯಿತು ಇಪ್ಪತ್ತೊಂಬತ್ತು ವಯಸ್ಸಿನ ಮಿತಿ ಆಯ್ತಲ್ಲ ಇದು ಗರಿಷ್ಠ ವಯಸ್ಸು ಎಸ್ ಎಷ್ಟಿ ಅಭ್ಯರ್ಥಿಗೆ ಇಪ್ಪತ್ತೊಂಬತ್ತು ವರ್ಷದ ತನಕ ಅನುವಾಗುತ್ತೆ ಅದೇ ಒಂದು ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಪ್ಪತ್ನಾಲ್ಕು ಸೇಮ್ ಆಗಿರತ್ತೆ ಇಲ್ಲಿ ಇಪ್ಪತ್ತ್ನಾಲ್ಕು ತೆಗೆದುಕೊಳ್ಳೆ ಮತ್ತು ಇಲ್ಲಿ ಮೂರು ವರ್ಷದ ತನಕ ಪ್ಲಸ್ ಮಾಡ್ಕೊಳ್ಳಿ ಎಷ್ಟಾಯಿತು ಇಪ್ಪತ್ತೇಳು ವರ್ಷದ ತನಕ ಇದು ಒ ಬಿ ಸಿ ಅಭ್ಯರ್ಥಿಗೆ ಇಷ್ಟು ಒಂದು ಗರಿಷ್ಠ ವಯಸ್ಸು ಅನುವಾಗುತ್ತೆ ಇದರ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು ಅಂತ ತಿಳ್ಕೊತೀವಿ ಇದರ ಬಗ್ಗೆ ಇನ್ನಿಷ್ಟು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಯಾವೊಂದು ಡೇಟ್ ಹುಟ್ಟಿದವರು ಯಾವೊಂದು ಡೇಟ್ ಆಗುತ್ತೆ ಅಂತ ಸಂಪೂರ್ಣ ವಿವರ ಇರತ್ತೆ ಈ ಒಂದು ಪಿ ಡಿ ಫಾರಂ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಇಲ್ಲಿ ಕಲ್ಲಿರೋ ಸಂಸ್ಥೆ ಹೆಸರು ಸಂಪೂರ್ಣವಾಗಿ ಉತ್ತರ ಮಧ್ಯ ರೈಲ್ವೆ ಇಲಾಖೆಯಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಇದು ರೈಲ್ವೆ ಹುದ್ದೆಗಳಾಗಿರತ್ತೆ ಟೋಟಲ್ ಆಗಿ ಒಂದು ಸಾವಿರದ ಆರುನೂರ ತೊಂಬತ್ತೇಳು ಪೋಸ್ಟ್ ಅರ್ಜಿ ಕರೆದಿರ್ತಾರೆ ಇಲ್ಲಿ ಕಲ್ಲಿರೋ ಪೋಸ್ಟ್ ಹೆಸರು ಒಂದೊಂದು ತಿಳಿಸ್ಕೊಡ್ತವೆ ಈ ಎಲ್ಲಾ ಪೋಸ್ಟ್ಗಳು ಅಫೋರಿಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಆಗಿರತ್ತೆ ಮತ್ತು ಫಿಲ್ಟರ್ ಹುದ್ದೆ ಖಾಲಿ ಇರತ್ತೆ ಇದರ ವೆಲ್ಡರ್ ಹುದ್ದೆಗಳು ಬಡಿಗೆ ಪೆಂಟರ್ ಒಂದು ಮೆಕ್ಯಾನಿಕಲ್ ಹುದ್ದೆಗಳು ಪೆಂಟರ್ ಹುದ್ದೆಗಳು ಕಮ್ಮಾರ್ ಹುದ್ದೆಗಳು ವೆಲ್ಡರ್ ಟರ್ನರ್ ಇನ್ ಇನ್ನಿತರ ಕೂಡ ಪೋಸ್ಟ್ ಖಾಲಿ ಇದ್ದಾವೆ ಇದರಲ್ಲಿ ಯಾವ ಬೇಕಾದ ಒಂದು ಅಥೋರಿಟೀಸ್ ಒಂದು ಹುದ್ದೆನ ಅರ್ಜಿ ಸಲ್ಲಿಸಿ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ ಅಭ್ಯರ್ಥಿ ಮಧ್ಯದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಐ ಟಿ ಐ ಪಾಸ್ ಆದರು ಅರ್ಜಿ ಸಲ್ಲಿಸಿ ಮತ್ತು ಹತ್ತನೇತೆ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ನೋಡಿ ಐ ಟಿ ಐದೊಂದಿಗೆ ಹತ್ತನೇತೆ ಕಂಪ್ಲೀಟ್ ಮಾಡಿರಬೇಕಂತೆ ಇಷ್ಟಾದರೆ ಆಗಿ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಇರೋದು ಕೊನೆಯಲ್ಲಿ ತತ್ಸಮಾನ ಕೂಡ ಫಾಸ್ ಆದರೂ ಅರ್ಜಿ ಸಲ್ಲಿಸಿ ವಯಸ್ಸಿನ ಮಿತಿಗಾಲೇ ತಿಳಿಸಿಕೊಟ್ಟಿದ್ದೇವೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಇದು ಒಂದು ಹುದ್ದೆ ಆಗಿರತ್ತೆ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಒಂದು ಆಪರೇಟಿಸು ಒಂದು ವರ್ಷದ ತನಕ ಅಥವಾ ದೇಡು ವರ್ಷ ತನಕ ಕೆಲಸ ಇರತ್ತೆ ಅದನ್ನು ಮುಗಿಸಿದ ಮೇಲೆ ನಿಮಗೆ ಖಾಯಂ ಹುದ್ದೆ ಹುದ್ದೆಯಾಗಿರತ್ತೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಈ ವೇತನ ಸೇನೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರಗೆ ವೇತನ ಆಗಿರತ್ತೆ ಈ ವೇತನ ಕೂಡ ಒಂದೇ ರೀತಿಯಾಗಿರೋದಲ್ಲ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಹಂತ ಹಂತವಾಗಿ ಇದು ಕೇಂದ್ರ ಸರ್ಕಾರದ ಒಂದು ಸಿ ಪಿ ಸಿ ಪ್ರಕಾರ ನಮಗೆ ವೇತನ ಸೇನೆ ಕೂಡ ನೀಡೋದ್ರಿಂದ ಇಲ್ಲಿ ಮೊದಲನೇ ವರ್ಷದಲ್ಲಿ ಎಂಟುನೂರ ಐವತ್ತು ರೂಪಾಯಿಗೆ ಹೆಚ್ಚಾಗತ್ತೆ ಎರಡನೇ ವರ್ಷದಲ್ಲಿ ಒಂಬತ್ತು ಐವತ್ತು ರೂಪಾಯಿ ಮೂರನೇ ವರ್ಷದಲ್ಲಿ ಹನ್ನೊಂದು ನೂರ ಐವತ್ತು ರೂಪಾಯಿ ಈ ರೀತಿ ನಮಗೆ ವೇತನ ಸೇನೆ ಕೂಡ ಹೆಚ್ಚಾಗತ್ತೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟು ಮಾಡ್ಬೋದು ಆಯ್ಕೆ ಪ್ರಕರಣದಲ್ಲಿ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇವೆ ಮೊದಲನೇದಾಗಿ ನೀವು ಎಷ್ಟು ಒಂದು ಎಸ್ ಎಸ್ ಎಲ್ ಸಿಲಿ ಒಂದು ಪರ್ಸೆಂಟೇಜ್ ತಗೊಂಡಿದರಲ್ಲ ಒಂದು ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಎರಡನೇದಾಗಿ ನಿಮ್ಮ ದಾಖಲಾತಿ ಪರಿಶೀಲನೆ ನಡೆಸ್ತಾರೆ ಮತ್ತು ಸಂದರ್ಶನ ಮುಖಾಂತರಾಗಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಮುಂದುಗಡೆ ತಿಳಿಸ್ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಮತ್ತು ಇದು ಕೇಂದ್ರ ಸರ್ಕಾರದ ಹುದ್ದೆಗೆ ಸಂಬಂಧಪಟ್ಟಂತೆ ಇರೋದ್ರಿಂದ ಅರ್ಜಿ ಶುಲ್ಕ ನೋಡಿ ಇತರೆ ವರ್ಗದವರಿಗೆ ನೂರು ರೂಪಾಯಿಗೆ ಅರ್ಜಿ ಶುಲ್ಕ ಕಟ್ಟಬೇಕು ಅದೇ ಒಂದು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಇಲ್ಲಿ ಮತ್ತು ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿಯ ನೀವು ಅರ್ಜಿ ಸುಲ್ಕ ಕಟ್ಟುವಂತಿಲ್ಲ ಡೈರೆಕ್ಟ್ ಆಗಿ ನೀವು ಫ್ರೀಯಾಗಿ ಅರ್ಜಿ ಸಲ್ಲಿಸಿ ನಿಮ್ಮ ಮೊಬೈಲ್ ಮುಖಾಂತರಗೆ ಅರ್ಜಿ ಸಲ್ಲಿಸಿ ಅಥವಾ ಆನ್ಲೈನ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಇನ್ನು ಪ್ರಮುಖ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಕೊನೆಯ ನೋಡಿ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರತ್ತೆ ಆನ್ಲೈನ್ ಮುಖಾಂತರಗೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಇಲ್ಲಿ ಅರ್ನೋಡ್ ಮಾಡಿಕೊಳ್ಳಿ ಅಥವಾ ಕೃಷಿಯಲ್ಲಿ ಕೂಡ ತೆಗೆದುಕೋಬಹುದು ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಇದೊಂದು ಅಫೀಷಿಯಲ್ ಅಧಿಸೂಚನೆ ಇದೇ ಒಂದು ವೆಬ್ಸೈಟದಲ್ಲಿ ಸಿಗತ್ತೆ ಮತ್ತು ಅಫಿಷೇಷನ್ ಲಿಂಕ್ ಆಗಿರತ್ತೆ ತುಂಬ ಜನ ಒಂದು ಇಂಡಿಯನ್ ರೈಲ್ವೆ ಜೀವನಿಗೆ ಭೇಟಿ ನೀಡಿಕೊಂಡು ಆ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಈ ಒಂದು ನೋಟಿಫಿಕೇಶನ್ ಸಿಗೋದಿಲ್ಲ ಇದರದ್ದು ಆಫೀಷಿಯಲ್ ವೆಬ್ಸೈಟ್ ಇದೇ ಆಗಿರತ್ತೆ ಇಲ್ಲಿಗೆ ಭೇಟಿ ನೀಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಟೆಲಿಗ್ರಾಮ್ ಗ್ರಸ್ನಲ್ಲಿ ಸಿಗುತ್ತೆ ಅಲ್ಲಿ ಒಂಥರ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು ಅಂತ ತಿಳ್ಕೊತೀವಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡೋದನ್ನ ಸ್ನೇಹಿತರು ಕೂಡ ಸೇರ್